ಬಣ್ಣ ಬಣ್ಣದಿಂದ ಸಿಂಗಾರಗೊಂಡ ಆನೆಗಳು. ಸಕ್ಕರೆಬೈಲಿನ ಆನೆ ಬಿಡಾರದಲ್ಲಿ ವಿಶೇಷ ಸಮಾರಂಭ. ಕಣ್ಮನ ಸೆಳೆಯೋ ಆನೆಗಳ ತುಂಟಾಟ, ಆಟೋಟ. ಇದೇ ಹೊತ್ತಿನ ವಿಶೇಷ ಆನೆಗಳ ಆಟ. ನಾನು ಸಂಧ್ಯಾ ಭಟ್. ನಾವು ಮಕ್ಕಳ ದಿನಾಚರಣೆ, ಶಿಕ್ಷಕರ ದಿನಾಚರಣೆ, ಪರಿಸರ ದಿನಾಚರಣೆ, ಹೀಗೆ ನಾನಾ ದಿನಾಚರಣೆಗಳನ್ನ ಆಚರಣೆ ಮಾಡ್ತೇವೆ. ಆದರೆ ಶಿವಮೊಗ್ಗದ ಸಮೀಪದ ಸಕ್ಕರೆಬೈಲು ಆನೆ ಬಿಡಾರದಲ್ಲಿ ಆನೆಗಳ ದಿನಾಚರಣೆ ನಡೆಯಿತು. ಆನೆಗಳ ದಿನಾಚರಣೆಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ನಡೆದವು ನೀವೇ ನೋಡಿ. ಸಿಂಗಾರಗೊಂಡ ಆನೆಗಳು, ಆನೆಗಳ ಆಟ ನೋಡಲು ಆಗಮಿಸಿದ ನೂರಾರು ಜನರು, ಪರಸ್ಪರ ಬಾಲ ಹಿಡಿದುಕೊಂಡು ಸಾಗುವ ಆನೆಗಳು, ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಶಿವಮೊಗ್ಗದ ಸಮೀಪದ ಸಕ್ಕರೆಬೈಲು ಆನೆ ಬಿಡಾರದಲ್ಲಿ. ಎಸ್, ಶಿವಮೊಗ್ಗ ಸಮೀಪದ ಸಕ್ಕರೆಬೈಲು ಆನೆ ಬಿಡಾರದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಆನೆ ಬಿಡಾರ ವಿಶೇಷವಾಗಿ ಶೃಂಗಾರಗೊಂಡಿದ್ದಲ್ಲದೆ ಬಿಡಾರದ ಆನೆಗಳು ಬಣ್ಣ ಬಣ್ಣದ ಉಡುಗೆ ತೊಡುಗೆಗಳೊಂದಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಇನ್ನು ಇವುಗಳ ಲಾಲನೆ ಪಾಲನೆ ಆರೈಕೆ ಮಾಡುವ ಮಾವುತರಂತೂ ತಾವೂ ಬಣ್ಣ ಬಣ್ಣದ ಬಟ್ಟೆ ತೊಟ್ಟು ಸಂಭ್ರಮದಿಂದ ಓಡಾಡ್ತಾ ಇದ್ರು. ಇಲಾಖೆ ಆನೆಗಳ ದಿನಾಚರಣೆ ನಿಮಿತ್ತ ಆನೆಗಳಿಗಾಗಿ ವಿವಿಧ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಈ ಸಮಾರಂಭಗಳಲ್ಲಿ ಅರಣ್ಯ ಇಲಾಖೆಯ ಹಲವು ಅಧಿಕಾರಿಗಳು ಭಾಗವಹಿಸಿದರು. ಈ ಸಮಾರಂಭದಲ್ಲಿ ಆನೆಗಳ ಉತ್ಸವ ಮಾಡೋದ್ರ ಜೊತೆಗೆ ಜನಗಳಲ್ಲಿ ವಿಶೇಷವಾಗಿ ವನ್ಯಜೀವಿಗಳ ಬಗ್ಗೆ ಒಂದು ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡಬೇಕನ್ನೋ ಉದ್ದೇಶಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ವಿ. ಇದು ಮನರಂಜನೆಯ ಜೊತೆಗೆ ಅವರಿಗೆ ಅದರಲ್ಲಿ ಪ್ರಾಣಿಗಳ ಬಗ್ಗೆ ಒಂದು ವಿಶೇಷವಾದ ಆಸಕ್ತಿ ಮೂಡಲಿ ಅಂತೇಳಿ ಆಟೋಟಪಗಳನ್ನು ಇಲ್ಲಿ ನಾವು ನಡೆಸಿದ್ದೇವೆ. ಆನೆಗಳಿಗೆ ರನ್ನಿಂಗ್ ರೇಸ್ ಇರ್ಬೋದು, ಆನೆಗಳ ಬಾಲವನ್ನು ಇಟ್ಕೊಂಡು ಸುತ್ತುವಂಥ ಸ್ಪರ್ಧೆ, ಆನೆಗಳ ಕಿವಿಯನ್ನು ಇಟ್ಕೊಂಡು ಸುತ್ತುವಂಥ ಸ್ಪರ್ಧೆ, ಕಬ್ಬು ತಿನ್ನುವ ಸ್ಪರ್ಧೆ, ಬಾಳೆಹಣ್ಣನ್ನು ತಿನ್ನುವ ಸ್ಪರ್ಧೆ, ಮತ್ತು ನೀರನ್ನು ಎರಚುವಂಥ ಸ್ಪರ್ಧೆ, ಫುಟ್ಬಾಲ್ ಸ್ಪರ್ಧೆ, ಕ್ರಿಕೆಟ್ ಸ್ಪರ್ಧೆ, ಹೀಗೆ ಅನೇಕ ಸ್ಪರ್ಧೆಗಳಲ್ಲಿ ನಮ್ಮ ಆನೆಗಳು ಇವತ್ತು ತಮ್ಮ ವಿಶೇಷವಾದಂತಹ ಒಂದು ಇದನ್ನು ತೋರಿಸಿದ್ದಾವೆ. ಇನ್ನು ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳಿಗೆ ಆನೆಗಳೇ ಕೊರಳಿಗೆ ಹಾರ ಹಾಕಿ ಸ್ವಾಗತ ಕೋರಿದ್ವು. ನಂತರ ಆನೆಗಳ ದಂಡು ಕ್ರೀಡಾಂಗಣದಲ್ಲಿ ಪಥ ಸಂಚಲನ ನಡೆಸಿತು. ಒಂದು ವರ್ಷ ತುಂಬದ ಆನೆ ಮರಿ ಸೊಂಡಿಲಿನಲ್ಲಿ ಹಿಡಿದಿದ್ದಂಥ ಬಲೂನ್ ಅನ್ನು ಹಾರಿ ಬಿಡುವ ಮೂಲಕ ದಿನಾಚರಣೆಗೆ ಅಧಿಕೃತ ಚಾಲನೆ ನೀಡಿದವು. ತುಂಬ ಚೆನ್ನಾಗನ್ನಿಸ್ತು. ಆನೆ ಆಟ ಎಲ್ಲ ನೋಡಿ, ಕ್ರಿಕೆಟ್ ಆಡ್ತು, ಎಲ್ಲ ಫುಟ್ಬಾಲ್ ಆಡ್ತು, ಎಲ್ಲ ಚೆನ್ನಾಗನ್ನಿಸ್ತು ನೋಡಿ. ಎಂಜಾಯ್ ಮಾಡಿದ್ವಿ, ತುಂಬ ಖುಷಿ ಆಯಿತು. ಆನೆ ನೋಡೋದೇ ಒಂದು ಖುಷಿ, ಅದು ಆಟ ಆಡೋದೇ ಎಲ್ಲ ಎಂಜಾಯ್ ಮಾಡಿದ್ವಿ, ತುಂಬ ಖುಷಿ ಆಯಿತು. ಆನೆಗಳು ಮಾವುತನ ಅಣತಿಯಂತೆ ಹಿಮ್ಮುಖವಾಗಿ ಮುಮ್ಮುಖವಾಗಿ ನಡೆದವು. ಎರಡೂ ಕಾಲುಗಳನ್ನು ಎತ್ತಿ ನಮಸ್ಕರಿಸಿದ್ವು. ತಾವೇನೂ ಕಡಿಮೆ ಇಲ್ಲ ಎಂಬಂತೆ ಓಟದಲ್ಲಿ ಭಾಗವಹಿಸಿದ್ವು.
ರಂಜಿಸಿದ ಆನೆಗಳಿಗೆ ಮತ್ತೊಂದು ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಕಬ್ಬು ಬಾಳೆಹಣ್ಣು ತಿನ್ನುವ ಸ್ಪರ್ಧೆಯಲ್ಲಿ ಭಾರಿ ಪೈಪೋಟಿ ನಡೆದವು. ಸ್ಪರ್ಧೆಯಲ್ಲಿ ಮರಿ ಆನೆಗಳು ಸಣ್ಣದಾಗಿ ಕೀರ್ಗುಟ್ಟಿದ್ರೆ ದೊಡ್ಡ ಆನೆಗಳು ಜೋರಾಗಿ ಘೀನಿಟ್ಟು ನೆರೆದವರ ಎದೆಯಲ್ಲಿ ನಡುಕ ಹುಟ್ಟಿಸಿದ್ವು. ಇನ್ನು ಆನೆಗಳ ಆಟಗಳು ನೋಡಿದ ಮಕ್ಕಳು ಹಾಗೂ ಪೋಷಕರು ಸಂತೋಷಪಟ್ಟರು. ಇಲ್ಲಿ ಮಕ್ಕಳು ಜನರು ತುಂಬ ಜನ ಸೇರಿಕೊಂಡಿದ್ರು. ಮಾವುತರು ಆನೆಗಳನ್ನು ತುಂಬ ಚೆನ್ನಾಗಿ ತಯಾರಿ ಮಾಡಿದರು. ನಾವು ಸಣ್ಣ ಮಕ್ಕಳನ್ನ ಹೇಗೆ ಪಳಗಿಸ್ತೀವೋ ಆ ಮಕ್ಕಳೇ ಮಾತು ಕೇಳಲ್ಲ. ಅಂಥದ್ರಲ್ಲಿ ಆನೆಗಳು ಕ್ರಿಕೆಟು, ಫುಟ್ಬಾಲು, ಇನ್ನೂ ಅನೇಕ ಗೇಮ್ಗಳನ್ನು ಕಲಿತು ಎಕ್ಸಿಬ್ಯೂಟ್ ಮಾಡಿದರು ಜನರ ಮುಂದೆ. ಯಾವುದೇ ಭಯ ಇಲ್ಲದೆ ಅಷ್ಟೊಂದು ಜನರ ಮುಂದೆ ಅಷ್ಟು ಚೆನ್ನಾಗಿ ಸ್ಪೋರ್ಟ್ಸಲ್ಲಿ ಭಾಗವಹಿಸಿ ಪ್ರಶಸ್ತಿಗಳನ್ನು ತಗೊಂಡ್ರು. ತುಂಬ ಮಕ್ಕಳು ಎಂಜಾಯ್ ಮಾಡಿದರು ಅಂತ ಅನ್ನಿಸ್ತು. ಸಮೀಪದ ಸಕ್ಕರೆಬೈಲು ಆನೆ ಬಿಡಾರದಲ್ಲಿ ಆನೆಗಳ ದಿನಾಚರಣೆ ಆಚರಿಸಲಾಯಿತು. ಆನೆಗಳಿಗಾಗಿ ವಿವಿಧ ಸ್ಪರ್ಧೆಗಳು ಕೂಡ ನಡೆದವು. ಆ ಸ್ಪರ್ಧೆಗಳು ಯಾವ್ಯಾವವು ನೀವೇ ನೋಡಿ. ಶಿವಮೊಗ್ಗದ ಸಮೀಪದ ಸಕ್ಕರೆ ಬಯಲು ಆನೆ ಬಿಡಾರದಲ್ಲಿ ಅದ್ದೂರಿಯಾಗಿ ಆನೆಗಳ ದಿನಾಚರಣೆ ಆಚರಿಸಲಾಯಿತು. ಸ್ಪರ್ಧೆಯಲ್ಲಿ ಆನೆ ಬಿಡಾರದ 20 ಆನೆಗಳ ಪೈಕಿ ಹಿರಿಯಾನೆಯಿಂದ ಹಿಡಿದು ಮರಿಯಾನೆಯವರೆಗೂ ವಿವಿಧ ಸ್ಪರ್ಧೆಗಳಲ್ಲಿ 11 ಆನೆಗಳು ಪಾಲ್ಗೊಂಡಿದ್ದವು. ಮರಿಯಾನೆಗಳು ಒಂದರ ಸೊಂಡಿಲನ್ನ ಮತ್ತೊಂದು ಹಿಡಿದುಕೊಂಡು ಸಾಗುವುದು ನೋಡುಗರಿಗೆ ಫುಲ್ ಖುಷಿ ನೀಡಿದವು. ಮರಿಯಾನೆಯ ಕಿವಿಯನ್ನು ಹಿಡಿದು ಹಿರಿಯಾನೆಗಳು ನಡೆಯೋದು, ಒಂದರ ಬಾಲವನ್ನ ಮತ್ತೊಂದು ಆನೆ ಹಿಡಿದು ಸಾಲಾಗಿ ಮಾರ್ಚ್ ಫಾಸ್ಟ್ ಮಾಡೋದು ನೋಡುಗರಲ್ಲಿ ಪುಳಕವನ್ನ ಉಂಟು ಮಾಡಿತು. ಆನೆ ಮಕ್ಕಳೆಲ್ಲ ದೂರದಲ್ಲಿ ಫೋಟೋದಲ್ಲಿ ಅಷ್ಟೇ ನೋಡಿರ್ತಾರೆ ಟಿವಿಯಲ್ಲಿ. ಇವತ್ತು ಆನೆ ಜೊತೆ ಹತ್ತಿರದಿಂದ ಬೆಳಗ್ಗೆ ಬೇಗ ಬಂದಿದ್ವಿ. ಎಲ್ಲ ಆನೆಗಳನ್ನು ಮುಟ್ಟಿದ್ದಾರೆ, ಆಟಾಡಿದ್ದಾರೆ, ಆಮೇಲೆ ನೀರೆಲ್ಲ ಹಾರಿಸ್ಕೊಂಡ್ರು, ಆನೆ ಜೊತೆ ಫೋಟೋ ತೆಕ್ಕೊಂಡಿದ್ದಾರೆ. ಅವ್ರಿಗೆ ಆನೆ ಅಂದರೆ ಭಯ ಇತ್ತು, ಈ ಸರಿ ಏನೂ ಭಯ ಇಲ್ಲ, ಎಲ್ಲ ಮುಟ್ಟಿದ್ದಾರೆ. ಆನೆಗಳು ಸೊಂಡಿಲಿನಿಂದ ಕಾರಂಜಿಯಂತೆ ನೀರನ್ನು ಚಿಮ್ಮಿಸುವುದು, ಇನ್ನು ಆನೆಗಳ ಕ್ರಿಕೆಟ್ ಆಟ ವಿಶೇಷವಾಗಿ ಮಕ್ಕಳನ್ನು ರಂಜಿಸಿದ್ವು. ಆನೆಗಳ ತುಂಟಾಟ ನೋಡಿದ ಮಕ್ಕಳು ಆನೆ ಬಂತೊಂದಾನೆ ಯಾವೂರ ಆನೆ ಹಾಡನ್ನ ಹೇಳಿದ್ದು ಮಕ್ಕಳಲ್ಲಿ ಆನೆಗಳ ಬಗೆಗಿನ ಪ್ರೀತಿಯನ್ನ ಹೊರಹಾಕಿತು. ಆನೆಗಳೊಂದು ಸೊಂಡಿಲಿನಿಂದ ನೀರನ್ನ ಪ್ರೇಕ್ಷಕರ ಮೇಲೆ ಚಿಮ್ಮಿಸುತ್ತಾ ನೆರೆದವರು ಸಂಭ್ರಮಿಸುವಂತೆ ಮಾಡಿದ್ರೆ, ಅದರಲ್ಲೂ ಮಕ್ಕಳಿಗೆ ವಿಶೇಷ ಆನೆಗಳ ತುಂಟಾಟ ಮಜಾ ನೀಡಿತು. ಸಾಗರ, ಗಂಗೆ, ಗೀತಾ, ಕುಂತಿ, ರಾಘವೇಂದ್ರ ಮೊದಲಾದ ಹಿರಿಯಾನೆಗಳಿಗೆ ಸೆಡ್ಡು ಹೊಡೆದು ಮರಿಯಾನೆಗಳಾದ ಆಲೆ, ಸೂರ್ಯ, ಭಾಸ್ಕರ, ಅರ್ಜುನ, ಕಿರಣ, 3 ವರ್ಷದ ಹೇಮ ಕೂಡ ಬಹುಮಾನಗಳನ್ನು ಗೆದ್ದವು. ಆನೆಗಳು ಚೆನ್ನಾಗಿದ್ವು, ಆನೆಗಳು ಆಟಾಡಿದ್ವು ತುಂಬಾ ಚೆನ್ನಾಗೆ.
ಆನೆಗಳು ರನ್ನಿಂಗ್ ರೇಸ್ ಆಟಾಡಿದ್ವು, ಕ್ರಿಕೆಟ್ ಆಟಾಡಿದ್ವು, ನೀರೆಲ್ಲ ಚುಮ್ಸಿದ್ವು. ಭಾಳ ಚೆನ್ನಾಗಿತ್ತು, ಖುಷಿ ಆಯಿತು ನಮ್ಮೆಲ್ಲರಿಗೂ. ಆನೆ ತುಂಬ ತುಂಬ ಚೆನ್ನಾಗಿ ಆಟಾಡಿದ್ರು, ಕ್ರಿಕೆಟ್ ಫುಟ್ಬಾಲ್ ಎಲ್ಲ ಆಟಾಡಿದ್ರು, ನನಗೆ ತುಂಬ ಖುಷಿಯಾಯಿತು. ಇನ್ನು ಆನೆಗಳ ಹಬ್ಬಕ್ಕೆ ಬಿಡಾರದ ಆನೆಗಳನ್ನು ಒಂದು ತಿಂಗಳಿನಿಂದ ವಿಶೇಷ ತರಬೇತಿ ನೀಡಲಾಗಿತ್ತು. ಹಿರಿಯ ಮಾವುತರ ನೇತೃತ್ವದಲ್ಲಿ ಮಾವುತರು ಕಾವಾಡಿಗಳು ಆನೆಗಳಿಗೆ ಬಣ್ಣ ಬಣ್ಣದ ಸಿಂಗಾರ ಮಾಡಿ ಆಟೋಟಗಳ ಸ್ಪರ್ಧೆಯಲ್ಲಿ ಭಾಗವಹಿಸಲು ಆನೆಗಳ ತಾಲೀಮು ನಡೆಸಿದರು. ಒಂದು ತಿಂಗಳ ಮೊದಲಿಂದ ಟ್ರೈನಿಂಗ್ ಶುರು ಮಾಡ್ತೀನಿ. ಆನೆಗಳು ಹೆಂಗೆ ಏನೇನು ಕಲಿಸ್ಬೇಕು, ಆಟಗಳು, ಈಗ ಫುಟ್ಬಾಲ್ ಆಡೋದು, ಮ್ಯಾಚ್ ಆಡೋದು, ಈಗ ಎಲ್ಲ ಇಷ್ಟ ಆಟ ಎಲ್ಲ ಆಟ ಒಂದು ತಿಂಗಳ ಮೊದಲಿಂದಲೇ ಕಲಿಸ್ಕೊಂಡು ಬರ್ತೀವಿ ನಾವು. ಈಗ ಇನ್ಮೇಲೆ ನಾವು ರದ್ದು ಮಾಡ್ತೀವಿ, ಬಾಕಿ ಹಳೆ ಆನೆ ಕೊಡ್ತೀವಿ, ಬುದ್ಧಿ ಬುದ್ಧಿ ಆನೆಗೆಲ್ಲ ಪೆಸಿಫಿಕೇಶನ್ ನಿಲ್ಲಿಸಲ್ಲ, ನಮ್ಮ ಆನೆಗೆಲ್ಲ ರದ್ದು ಮಾಡ್ತೀವಿ, ಕೊಡಲ್ಲ ಜಾಸ್ತಿ. ಒಟ್ಟಿನಲ್ಲಿ ಸಕ್ಕರೆ ಬೈಲಿನಲ್ಲಿ ನಡೆದ ಆನೆಗಳ ದಿನಾಚರಣೆಯಲ್ಲಿ ಆನೆಗಳ ತುಂಟಾಟ, ಆಟೋಟ ನೋಡುಗರನ್ನು ಫುಲ್ ಖುಷಿ ನೀಡೋದ್ರ ಜೊತೆಯಲ್ಲಿ ಪ್ರಾಣಿಗಳ ಪ್ರೀತಿ ಹೆಚ್ಚಿಸುವಲ್ಲಿ ಆನೆಗಳ ದಿನಾಚರಣೆ ಯಶಸ್ವಿಯಾಯಿತು. ಶಿವಮೊಗ್ಗದಿಂದ ಕ್ಯಾಮೆರಾಮನ್ ಅತೀಕ್ ಜೊತೆ ರಾಜೇಶ್ ಕಾಮತ್, ಸುವರ್ಣ ನ್ಯೂಸ್. ಒಟ್ಟಿನಲ್ಲಿ ಸಕ್ಕರೆ ಬೈಲಿನಲ್ಲಿ ನಡೆದ ಆನೆಗಳ ದಿನಾಚರಣೆಯಲ್ಲಿ ಆನೆಗಳ ತುಂಟಾಟ, ಆಟೋಟ ನೋಡುಗರನ್ನ ಫುಲ್ ಖುಷಿ ನೀಡೋದ್ರ ಜೊತೆ ಪ್ರಾಣಿಗಳ ಪ್ರೀತಿ ಹೆಚ್ಚಿಸುವಲ್ಲಿ ಆನೆಗಳ ದಿನಾಚರಣೆ ಯಶಸ್ವಿಯಾಯಿತು. ಇದೇ ಹೊತ್ತಿನ ವಿಶೇಷ. ನಮಸ್ಕಾರ.